ಈ ತರ ಸೀದಾರು ಹಿಂಗ್ ಕೂತಿದ್ದಿ ಏನಪ್ಪ ನಿನಗೆ ತೊಂದ್ರೆ ಏನು ಹಾಕೋದ್ ಬೆಳೆ ಏನ್ ಸರಿಯಾಗಿ ಬಂದಿಲ್ಲ ಇಳುವರಿ ಬಂದಿಲ್ಲ ತಿರುಗಿ ಬಿತ್ತಿನ ಯಾವಾಗ ಗುಡ್ಲೇ ಇಲ್ಲ ಇಳುವರಿ ಬಂದಿಲ್ಲ ಈ ತರ ಆದ್ರೆ ಹೆಂಗ್ ಮಾಡೋದು ಅಂತ ಯೋಚನೆ ಬತ್ತಕ್ಕೆ ಕುಂತಿದ್ವಿ. ಯಾಕಪ್ಪ ಇಷ್ಟೊಂದು ಯೋಚನೆ ಮಾಡಿದ್ವಿ? ನಮ್ಮ ಸಂಘದಲ್ಲಿ ಶಂಕರ್ ಅಂತ ಬರ್ತಾರೆ, ಅವ್ರನ್ನ ತಿಳುವಳಿಕೆ ತಗೊಂಡ್ರೆ ನಮ್ಗೆ ಗೊತ್ತಾಯಿದೆ ಬಿತ್ತನೇದು ಏನು ಎಲ್ಲ ಹೇಳ್ಕೊಡ್ತಾರೆ, ಅದರಲ್ಲಿ ಕರೆಕ್ಟಾಗಿ ನಡ್ಸ್ಕೊಂಡು ಬಿಡಪ್ಪ. ಆಯ್ತು ನಡೆಯೋ ಮತ್ತೆ ಹೋಗೋಣ. ಈಗ ನಡೀರಿ, ನಾವು ಅದ್ರ ಬಗ್ಗೆನೇ ತರಬೇತಿ ಕೊಡ್ತಾ ಇದ್ದೀವಿ. ಅಷ್ಟು ತಾನೇ ತಿಳಿಸ್ತೀವಿ, ಬನ್ನಿ, ನಿಮ್ಗೆ ಎಲ್ಲ ತರದ ಒಂದು ವಿವರ ಕೂಡ ತಿಳಿಸ್ತೀವಿ. ಹೋಗೋಣ ನಾವು ತರಬೇತಿ ಹತ್ರಕ್ಕೆ. ಇವತ್ತೇನು ಅಂದರೆ, ಈಗ ನೋಡಿ, ಈಗ ಒಬ್ಬರು ರೈತರು ಬಂದು ನಂತರ ಈಗ ಏನು ಹೇಳಿದ್ದಾರೆ ಅಂದರೆ, ಭತ್ತವನ್ನು ಹಾಕಿದ್ವಿ ಅದು ಸರಿಯಾಗಿ ಉಡಲಿಲ್ಲ ಮತ್ತು ಇಳುವರಿ ಬರಲಿಲ್ಲ ಅಂತೇಳ್ಬಿಟ್ಟು ಬಂದು ನನ್ನ ಹತ್ರ ಕೇಳಿದರು. ಸೊ ನೋಡಿರಿ ಎಷ್ಟೊಂದು ಲಾಸ್ ಆಗಿತ್ತು ಅವ್ರಿಗೆ. ಸೊ ಅದರಿಂದ ಬಂದು ಇವಾಗ ನಮ್ಗೆ ಅದಕ್ಕೆ ಏನಾದರೂ ಪರಿಹಾರ ಹೇಳಿ ಅಂತೇಳ್ಬಿಟ್ಟು ನಮ್ಮ ಜೊತೆ ಹೇಳಿದ್ದಾರೆ. ಅದನ್ನು ಈ ಒಂದು ಏನು ನಡೆದಿದೆ, ಏನು ನಡಿಬೇಕು, ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನೀಗ ತೋರಿಸ್ಕೊಡ್ತೀನಿ. ಈಗ ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ನಿಮಗೆ ನಾವು ಬೆಳೆ ಯಾವ ರೀತಿ ನಾವು ಅದನ್ನ ಬೀಜೋಪಚಾರ ಮಾಡ್ಕೋಬೋದು ಮತ್ತು ಈ ಸಮಸ್ಯೆಗಳನ್ನೂ ನಾವು ಯಾವ ರೀತಿ ನಾವು ಪರಿಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಭತ್ತಕ್ಕೆ ಈ ಥರ ಸಮಸ್ಯೆ ಬಂದಿದೆ, ನಮಗೆ ಇಳುವರಿ ಬರಲಿಲ್ಲ ಮತ್ತು ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ ಅನ್ನೋದಕ್ಕೆ ಕಾರಣ ಬಂದಿತ್ತು ಅನ್ನೋದ್ರ ಬಗ್ಗೆ ಬಂದಿತ್ತು. ಸೊ ಅದನ್ನು ಯಾವ ರೀತಿ ನಾವು ತಡೆಗಟ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪ್ರಾತ್ಯಕ್ಷಿಕ ಮುಖಾಂತರ ತೋರಿಸ್ತಾ ಇದ್ದೀವಿ ಇವತ್ತು. ಅದರಲ್ಲಿ ಏನಂದರೆ ಅದಕ್ಕೆ ಅದನ್ನೇನಂತಾರೆ ಅಂದರೆ ಬೀಜೋಪಚಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಕಾದಂಥ ಪರಿಕರಗಳು ಅಂದರೆ ಏನು ವಸ್ತುಗಳು ಬೇಕಾಗ್ಬೋದು ಅಂದರೆ, 10 ಲೀಟ್ರ್ ನೀರು ಹಿಡ್ಸೋಂಥ ಒಂದು ಬಕೆಟ್ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, 1 ಕೆಜಿ ಉಪ್ಪು ಬೇಕಾಗುತ್ತೆ, 1 ಕೋಳಿ ಮೊಟ್ಟೆ ಬೇಕಾಗುತ್ತೆ. ಅಂದರೆ ನಾಟಿದಾದರೂ ನಡೆಯುತ್ತೆ ಇಲ್ಲ ಫಾರಮ್ದಾದರೂ ನಡೆಯುತ್ತೆ. ಅಂದರೆ ದಪ್ಪ ಅತಿ ದಪ್ಪ ಇರಬಾರ್ದು ಮೊಟ್ಟೆ, ಸಣ್ಣ ಮೊಟ್ಟೆ ಆದರೆ ಸರಿ ಹೋಗುತ್ತೆ. 2 ಕೆಜಿ ಭತ್ತ, 2 ಕೆಜಿ ಭತ್ತವನ್ನು ನಾವು ಹೇಗೆ ನಾವು ಬೀಜೋಪಚಾರ ಮಾಡಬೇಕು ಅಂತೇಳ್ಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ. ಮೊದಲು ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ ಕೋಳಿ ಮೊಟ್ಟೆಯನ್ನು ಚೆನ್ನಾಗಿದೆಯಾ ನೋಡ್ಕೋಬೇಕು. ನೋಡ್ಕೊಂಡ ನಂತರ ಮೊದಲು ನೀರಲ್ಲಿ ಹೀಗೆ ಬಿಡಬೇಕು. ಬಿಟ್ಟಾಗ ಅದು ಮುಳುಗಿರುತ್ತೆ, ಮತ್ತೆ ತಗೊಬೇಕು ಅದನ್ನ ಹೊರಗಡೆ ತೆಗೆದು. ಕಲ್ಲುಪ್ಪನ್ನು ಇಟ್ಕೊಂಡಿರ್ತೀವಿ, ಇಟ್ಕೊಂಡಂಥ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗೆ ನೀರಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗೆ ನೀರಲ್ಲಿ ಚೆನ್ನಾಗಿ ಉಪ್ಪು ಕರಗಿದೆ, ಉಪ್ಪು ಕರಗಿದ ನಂತರ ಮತ್ತೆ ಆ ಮೊಟ್ಟೆಯನ್ನು ಒಳಗಡೆ ನೀರಲ್ಲಿ ಬಿಡಬೇಕು. ಈಗ ನಾಕಾಣಿ ಭಾಗ ನೀರಲ್ಲಿ ಮೊಟ್ಟೆ ಕಾಣ್ತಾ ಇದೆ. ಸೊ ಈ ರೀತಿ ಕಾಣ್ತಾ ಇದೆ ಅಂದಮೇಲೆ ನೀರು ಮತ್ತು ಉಪ್ಪು ಕೂಡ ಈಗ ಸರಿ ಪ್ರಮಾಣದಲ್ಲಿ ಇದೆ. ಇರುವಂಥ 2 ಕೆಜಿ ಭತ್ತನ ನಾವು ಆ ನೀರಿನಲ್ಲಿ ಹಾಕಿ ಚೆನ್ನಾಗಿ ಭತ್ತನ ನೀರೊಳಗಡೆ ಕೈ ಹಾಕಿ ಚೆನ್ನಾಗೆ ತಿರುಗಿಸ್ಬೇಕು. ಈ ರೀತಿ ಮಾಡಿ 15 ನಿಮಿಷ ಆಗಿದೆ.
ಇದೀಗ ಇದನ್ನು ಇರುವಂಥ ಜಳ್ಳಲನ್ನು ಹೊರಗಡೆ ತೆಗಿಬೇಕು. ಹೀಗೆ ಈಗ ಮೇಲೆ ತೇಲ್ತಾ ಇರುವಂಥ ಜಳ್ಳನ ಈಗೆಲ್ಲ ತೆಗೆದಾಕ್ತಾ ಇದ್ದೇನೆ. ಈಗ ತೆಗೆದಿರುವಂಥ ಜಳ್ಳು ಏನಂದರೆ ನಮ್ಮ ರೈತರಿಗೆ ಗೊತ್ತಿರಲ್ಲ, ಅವರೆಷ್ಟು 2 ಕೆಜಿ ಅಂದರೆ 2 ಕೆಜಿನೂ ಸಹ ಎತ್ಕೊಂಡು ಹೋಗಿ ಹಂಗೆ ಬಿತ್ತುಬಿಡ್ತಾರೆ. ಬಿತ್ತೋದ್ರಿಂದ ಏನಾಗುತ್ತೆ ಅಂದರೆ ಅದು ಸಸಿ ಹುಟ್ತವೆ, ಹುಟ್ಟಿದ್ರು ಕೂಡ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಸಸಿಗಳು ನಾಟಿ ಮಾಡಿರ್ತಾರೆ, ಆ ಟೈಮ್ಗೆ ಅದು ಬೆಳವಣಿಗೆ ಹಂತದಲ್ಲಿ ಕೆಲವು ಸಸಿಗಳು ಹೋಗ್ಬೋದು. ಮತ್ತು ಅದೇ ರೀತಿ ನಾವು ಏನು ಇಳುವರಿ ಏನು ಕೊಡುತ್ತಲ್ಲ ಅಂಥ ಸಮಯದಲ್ಲಿ ಕೂಡ ಇಂಥ ಜಳ್ಳು ಬೀಜ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಇಳುವರಿಗೂ ಕೂಡ ಕೊರತೆ ತರುತ್ತೆ. ಈಗ 2 ಕೆಜಿ ಹಾಕಿದ್ದು ಈ ರಥ ನಾವು ಮಾಡಿದಾಗ ಏನಾಯ್ತು ಅಂದರೆ 2 ಕೆಜಿನಲ್ಲಿ 1/2 ಕೆಜಿಯಿಂದ 1/4 ಕೆಜಿ ಆಗೋಷ್ಟು ಕೂಡ ನಮಗೆ ಜಳ್ಳು ಬಂದುಬಿಟ್ಟಿದೆ. ಸೊ ಇದೇ ರೀತಿ ಮಾಡೋದ್ರಿಂದ ನಮಗೆ ಸಸಿಗಳ ಸಂಖ್ಯೆ ಕಡಿಮೆ ಆಗಿ ಇಳುವರಿ ಕುಂಠಿತ ಆಯ್ತದೆ. ನಮಗೆ ತೆಗೆದಂಥ ಜಳ್ಳಿನಲ್ಲಿ ನಾವು 2 ಕೆಜಿ ಹಾಕಿದ ಬೀಜದಲ್ಲಿ ಇದೆಲ್ಲ ನಮಗೆ ಗಟ್ಟಿಯಾದ ಬೀಜ ಸಾಕಷ್ಟು ಹೆಚ್ಚಿಗೆನೇ ಕೂಡ ಸಿಕ್ಕಿದೆ. ನಮಗೇನೆಂದರೆ ಇಲ್ಲಿರೋಂಥ ಸಿಕ್ಕಿರೋಂಥ ಬೀಜ ಎಲ್ಲನೂ ಕೂಡ ನಮಗೆ 100 ಬೀಜ ಹಾಕಿದ್ರು ಕೂಡ 100ಕ್ಕೆ 100 ಕೂಡ ನಮಗೆ ಸಸಿ ಚೆನ್ನಾಗೇ ಬರುತ್ತೆ, ಇಳುವರಿ ಕೊಡೋಂಥ ಬೀಜವಾಗೇ ಇರ್ತದೆ, ಒಳ್ಳೆಯ ಋತುಕೃಷ್ಟವಾಗಿ ಚೆನ್ನಾಗಿದೆ ಬೀಜ. ಈಗ ಈ ರೀತಿ ನಾವು ನೀರಲ್ಲಿ ಉಪ್ಪು ನೀರಲ್ಲಿ ನಾವು ನೆನೆ ಹಾಕಿದ ನಂತರ 15 ನಿಮಿಷದಿಂದ ಹಿಡಿದು 20 ನಿಮಿಷದ ಒಳಗೆ ಇದನ್ನ ತೆಗಿಬೇಕಾಗುತ್ತೆ. ಅದೇ ಇದನ್ನೇನಾದರೂ ನಾವು ಅದೇ ರೀತಿ ಹೆಚ್ಚಿಗೆ ನಾವು ಇಟ್ಟಿದ್ದೆ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಈ ಒಂದು ಭತ್ತದಲ್ಲಿರುವಂಥ ಒಂದು ಕಣ್ಣಿನ ಅಂಶದಲ್ಲಿ ಒಂದು ಉಪ್ಪು ಕುಂತ್ಕೊಂತೆ ಅಂದರೆ ಅದು ಹೆಚ್ಚಿಗೆ ಜರ್ಮಿನೇಷನ್ನು ಆಗಲ್ಲ, ಮತ್ತು ಬೀಜ ಒಂದು ಸಾಯೋಂಥ ಒಂದು ಸ್ಥಿತಿಗೂ ಕೂಡ ತರ್ಬೋದು. ಉಪ್ಪು ನೀರಲ್ಲಿ ತೊಳೆ ಮಾಡಿದ ನಂತರ ಈ ರೀತಿ ಅದೇ ನೀರನ್ನ ಎಲ್ಲನೂ ಕೂಡ ನಾವು ಕೆಳಗಡೆ ಎಲ್ಲ ಹೊರಗಡೆ ತೆಗಿಬೇಕು, ನೀರನ್ನೆಲ್ಲ ಚೆಲ್ಲಬೇಕು. ಇಲ್ಲಾಂದರೆ ಒಂದು ಯಾವುದನ್ನು ಒಂದು ಸೊಳ್ಳೆ ಪರ್ದ ಬಟ್ಟವನ್ನು ಕೂಡ ಮುಂದಕ್ಕೆ ಕಟ್ಬಿಟ್ಬೇಕಾದ್ರೆ ನಾವು ಈ ರೀತಿ ಬೊಗ್ಸೋದ್ರಿಂದ ನಾವು ಕಾಳುಗಳನ್ನು ಉಳಿಸ್ಬೋದು. ಉಪ್ಪು ನೀರೆಲ್ಲ ಚೆಲ್ಲಿದ ನಂತರ ನಾವು ಅದಕ್ಕೆ ಪುನಃ ನಾವು ಹೊಸ ನೀರನ್ನು ತಗೊಂಡು ಅದನ್ನು 3 ಬಾರಿ ತೊಳಿಬೇಕಾಗುತ್ತೆ. ಈಗ 3ನೇ ಬಾರಿ ಇದಕ್ಕೆ ಮತ್ತೆ ಸ್ವಚ್ಛವಾಗಿರುವಂಥ ನೀರನ್ನು ಹಾಕಿ ಮತ್ತೆ ತೊಳಿತಾ ಇದ್ದೀನಿ. ಇದು ಕಡೆ ಬಾರಿ. ಈಗ ಅದೇ ರೀತಿ ಉಣಿಸಿ ಎತ್ತಿದ ನಂತರ 15 ನಿಮಿಷ ಮುಣಿಸಿ ಎತ್ತಿದ ನಂತರ ನಾವು ಅದನ್ನು ಗಟ್ಟಿಯಾಗಿರುವಂಥ ಕಾಳನ್ನ ಎಲ್ಲನೂ ಕೂಡ ನಾವು ನೆರಳಲ್ಲಿ ಒಣಗಿಸ್ಬೇಕಾಗುತ್ತೆ. ನೆರಳಲ್ಲಿ ಅಂದರೆ ಯಾವ ರೀತಿ ಅಂದರೆ ಕೆಳಕ್ಕೆ ಒಂದು ಬಟ್ಟೆ ಹಾಕ್ಬೋದು, ಇಲ್ಲಾಂದರೆ ಅವ್ರಿಗೆ ಯಾವ ರೀತಿ ಅಥವಾ ಒಂದು ಸಿಮೆಂಟ್ನ ನೆಲದಲ್ಲೂ ಕೂಡ ಹಾಕ್ಬೋದು. ಯಾಕೆಂದರೆ ಬೇಗ ಆರಲ್ಲ ಅದ್ರ ಮೇಲೆ ಹಾಕಿದ್ರೆ, ಬಟ್ಟೆ ಮೇಲೆ ಹಾಕಿದ್ದಾದರೆ ಒಂದು ಸ್ವಲ್ಪ ತೇವಾಂಶ ಇರುವಂಥ ಒಂದು ಬೀಜದಲ್ಲಿ ತೇವಾಂಶ ಇರುವಂಥದ್ದನ್ನು ಕೂಡ ಹೇಳ್ಕೊಂಡು ಅದು ಬೇಗ ಬೀಜವನ್ನು ಆರಿಸ್ಕೊಡುತ್ತೆ. ಈಗ ನೆರಳಲ್ಲಿ ಒಣಗಿಸಿದ ನಂತರ ಇದು ನಾವೀಗ ಒಂದು ದಿನನ ನಾವು ನೆರಳಲ್ಲಿ ಒಣಗಿಸಿಟ್ಟ ನಂತರ ಒಂದು ದಿನದ ಮೇಲೆ ನಾವು ಎತ್ಕೊಂಡು ನಾವು ಇದನ್ನು ನಾವು ಬಿತ್ತಲಿಕ್ಕೆ ನಾವು ಉಪಯೋಗಿಸ್ಕೋಬೋದು. ಅಂದರೆ ಏನಂದರೆ ಬಿತ್ತಲಿಗೆ ಉಪಯೋಗಿಸ್ಕೋಬೇಕಂದ್ರೆ ಒಂದು ವಾರದ ಒಳಗೆ, ಒಂದು 5 ದಿವಸ ಆಗ್ಬೋದು, 3 ದಿವಸ ಆಗ್ಬೋದು, ವಾರದಿಂದ ಒಳಗೆ ಯಾವಾಗಾದರೂ ನಾವು ಇದೊಂದನ್ನು ಬಿತ್ತನೆಗೆ ಅಂತ ಉಪಯೋಗಿಸ್ಕೋಬೋದು.
ಈ ರೀತಿ ನಾವು ಉಪ್ಪು ನೀರಲ್ಲಿ ಬೀಜೋಪಚಾರ ಅಥವಾ ಬೀಜದ ಆಯ್ಕೆ ಅಂತ ಏನು ಕರಿತೀವಿ. ಸೊ ಇದನ್ನು ಈ ರೀತಿ ಮಾಡೋದ್ರಿಂದ ಏನಪ್ಪ ಉಪಯೋಗ ಆಗ್ಬೋದು ಅಂದರೆ ನಮಗೆ ಗಿಡ ಯಾವುದೇ ರೀತಿ ಕುಂಠಿತ ಆಗಲ್ಲ, ಮತ್ತು ಅದಕ್ಕೆ ಬರುವಂಥ ಕೆಲವೊಂದು ಭತ್ತಕ್ಕೆ ನಿಮಗೆ ನೋಡಿರ್ತೀರ ಭತ್ತಕ್ಕೆ ಹೆಚ್ಚಿಗೆ ರೋಗ ಕಾಣುವಂಥ ಒಂದು ಇದೇ ಇದೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭತ್ತಕ್ಕೆ ಬರುವಂಥ ರೋಗಗಳನ್ನು ಆದಷ್ಟು ಕಡಿಮೆ ಮಾಡೋಂಥ ಒಂದು ಕೆಲಸವನ್ನು ಈ ಒಂದು ಪದ್ಧತಿ ಮಾಡಿದಾಗ ಕಂಟ್ರೋಲ್ ಮಾಡುತ್ತೆ. ಸೊ ಮತ್ತು ಬೇರ್ಕೊಳ್ಳುವಂಥ ಒಂದು ಹುಳುಗಳಿರ್ಬೋದು ಅದನ್ನು ಕಂಟ್ರೋಲ್ ಮಾಡ್ತದೆ, ಮತ್ತು ಬೆಳವಣಿಗೆಗೆ ಸ್ವಲ್ಪ ಸಹಾಯಕವಾಗಿರುತ್ತೆ. ಶಂಕರಣ್ಣ, ನಿಮ್ಮ ಸಂಘಕ್ಕೆ ಬಂದು ನಮಗೆ ಒಳ್ಳೆ ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಹೋದ ಬೆಳೆ ಫುಲ್ಲು ನಷ್ಟ ಆಗಿತ್ತು. ಈ ಥರ ಬೀಜ ಉಪಚಾರ ಮಾಡಿ ನಮಗೆ ಈ ಥರ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ಅಂತ ನಮಗೆ ಕನ್ಫರ್ಮ್ ಆಗೈತೆ. ಆದ್ದರಿಂದ ನಿಮ್ಮಿಂದ ಒಳ್ಳೆ ಇದು ನಮಗೆ ಲಾಭ ಆಗೋ ಥರ ಇವತ್ತಾಯಿತು ಬಿಡಿ.